ಹಲೋ ನಮಸ್ಕಾರ, ಇದು ನಮ್ಮ ಎಕ್ಸ್ಪ್ರೆಸ್, ನಾನು ಧ್ರುವ ರಾಜ್. ಮೊದಲಿಗೆ ಹೆಡ್ಲೈನ್ಸ್. ಬರದ ಲೋಕಕ್ಕೆ ಕರುಣಾನಿಧಿಯ ಪಯಣ, ಮುಗಿಲು ಮುಟ್ಟಿದ ಅಭಿಮಾನಿಗಳ ಕ್ರಂದನ, ಸೋಲಿಲ್ಲದ ಸರದಾರನಿಗೆ ಗಣ್ಯರಿಂದ ನಮನ. ಸಾವಿನಲ್ಲೂ ಜಯಿಸಿದ ತಮಿಳುನಾಡಿನ ನಿಧಿ ಮರೀನಾ ಬೀಚ್ನಲ್ಲಿ ಕರುಣಾನಿಧಿಯ ಅಂತ್ಯಕ್ರಿಯೆ, ಮದ್ರಾಸ್ ಹೈಕೋರ್ಟ್ನಿಂದ ಸಿಕ್ತು ಗ್ರೀನ್ ಸಿಗ್ನಲ್. ಕರುಣಾನಿಧಿಯ ಅಂತ್ಯ ಸಂಸ್ಕಾರಕ್ಕೆ ಭಾರಿ ಬಂದೋಬಸ್ತ್, ಗುಂಪು ಚದುರಿಸುವ ವೇಳೆ ಕಾಲ್ ತುಳಿತ, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರಿಂದ ಲಘುಲಾಟಿ ಪ್ರಹಾರ. ಬೆಂಗಳೂರಿನಲ್ಲೇ ಮತ್ತೋರ್ವ ಉಗ್ರನ ಅರೆಸ್ಟ್, ಮುನೀರ್ ಬಲಗೈ ಬಂಟ ಅಂದರ್, ಸುಧಾರಿತ ಬಾಂಬ್ ತಯಾರಿಸುವ ಕುರಿತಂತೆ ಬರೆದಿದ್ದ ಡೈರಿ ವಶ ಪಡೆದ ಪೊಲೀಸ್. ಬ್ಲೂ ವೆಲ್ ಆಯ್ತು, ಈಗ ಮೋಮೋ. ವಾಟ್ಸಪ್ ನಲ್ಲಿ ಬರುತ್ತೆ ಭಯಾನಕ ಚಿತ್ರ, ಸವಾಲು ಸ್ವೀಕರಿಸಿದ್ರೆ ಸೂಸೈಡ್ ಗ್ಯಾರಂಟಿ. ಇನ್ನು ಆನ್ಲೈನಲ್ಲೇ ಶಾದಿ ಭಾಗ್ಯ ಯೋಜನೆ, ಕಳೆದ ವರ್ಷ ಫಲಾನುಭವಿಗಳಿಗೆ 330 ಕೋಟಿ ಬಿಡುಗಡೆ, ಮಧ್ಯವರ್ತಿಗಳ ಕಡಿವಾಣಕ್ಕೆ ನ್ಯೂ ಪ್ಲಾನ್. ಇನ್ನು ಹೆಚ್ಚಿನ ಸುದ್ದಿಗಾಗಿ ನಮ್ಮ ಎಕ್ಸ್ಪ್ರೆಸ್ ಕರ್ನಾಟಕ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಸುದ್ದಿಗಳ ಅಪ್ಡೇಟ್ಗಳನ್ನು ಕೂಡ ಪಡಿತಾ ಇರಿ.